Hi friends, welcome to my channel. Nani vattu maadi recipe nendre bootai meansaru. Ee meansara nan hege madide adanna full video nevu veekshisi. Modalige nanu illi baanalige 1/4 tablespoon aguvashtu mentya kaalu hage idakke 1/2 tablespoon aguvashtu jeerigeyannu haakondiddene. Idakke 1/4 tablespoon aguvashtu om kaalannu haakondiddene. Hage idakke 3 ಟೇಬಲ್ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ ಈಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಇದನ್ನು ಲೋ ಫ್ಲೇಮಲ್ಲಿಟ್ಟು ಈಗ ಇದನ್ನೆಲ್ಲ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ ಇದನ್ನು ನಾನು ಒಂದು ಪ್ಲೇಟಿಗೆ ಹಾಕೊಳ್ತಿದ್ದೇನೆ ತಣ್ಣಗಾಗಲಿಕ್ಕೆ ಹಾಗೆ ಅದೇ ಬಾಣಲೆಗೆ ನಾನು ಇಲ್ಲಿ 60 ಗ್ರಾಂ ಆಗುವಷ್ಟು ಕೆಂಪು ಮೆಣಸನ್ನು ತಗೊಂಡಿದ್ದೇನೆ ಈ ಮೆಣಸು ಚೆನ್ನಾಗಿ ಫ್ರೈ ಆದ ನಂತರ ನಾನು ಈಗ ಒಂದು ಮಿಕ್ಸಿ ಜಾರಿಗೆ ಎಲ್ಲ ಮೆಣಸು ಹಾಗೆ ಎಲ್ಲ ಮಸಾಲವನ್ನೆಲ್ಲ ಇದಕ್ಕೆ ಹಾಕೊಂಡಿದ್ದೇನೆ ಈಗ ಇದಕ್ಕೆ ನಾನು ಒಂದು 3 ಎಸಳ ಆಗುವಷ್ಟು 3ರಿಂದ 4 ಎಸಳ ಆಗುವಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಕಡಿಗೆಟ್ಟು ಸ್ವಲ್ಪ ನಾನು ಈರುಳ್ಳಿ ಒಂದು ಸಲ ಚೆನ್ನಾಗಿ ಗ್ರೈಂಡ್ ಮಾಡಿ ಇದಕ್ಕೆ ತುರಿದಂತ ಅರ್ಧ ತೆಂಗಿನ ತುರಿ ಅಂತ ಹಾಕಿ ಇದಕ್ಕೆ ಒಂದು ಉಂಡೆ ಆಗುವಷ್ಟು ಹುಳಿಯನ್ನು ಹಾಕೊಂಡಿದ್ದೇನೆ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಹುಡಿ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹುಡಿಯನ್ನು ಹಾಕೊಂಡಿದ್ದೇನೆ ಈಗ ನಾನು ಮಸಾಲ ಒಂದು ಅರ್ಧ ಮಸಾಲ ಹಾಕ್ಕೊಂಡು ಒಮ್ಮೆ ಗ್ರೈಂಡ್ ಮಾಡಿಕೊಂಡು ಪುನೊಮ್ಮೆ ಆ ಮಸಾಲವನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿ ಇದಕ್ಕೆ ಹಾಕೊಂಡಿದ್ದೇನೆ ಮಣ್ಣಿನ ಪಾತ್ರೆಯಲ್ಲಿ ಮೀನು ಸಾರು ಮಾಡಿದರೆ ತುಂಬಾ ಪರಿಮಳ ಬರ್ತದೆ ಹಾಗೆ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಮಸಾಲೆ ಇತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೇನೆ ಹಾಗೆ 2 ಕಾಯಿ ಮೆಣಸನ್ನು ಕಟ್ ಮಾಡಿ ಇದಕ್ಕೆ ಹಾಕೊಂಡಿದ್ದೇನೆ ಜಜ್ಜಿದಂಥ ಶುಂಠಿ ಹಾಗೆ ಇದನ್ನು ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ಹಾಗೆ ಇದಕ್ಕೆ 2.5 ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತೀನಿ ಉಪ್ಪು ರುಚಿಗೆ ತಕ್ಕಷ್ಟು ಈಗ ಇದಕ್ಕೆ ಸ್ವಲ್ಪ ನಾನು ನೀರು ಆ್ಯಡ್ ಮಾಡ್ಕೊಂಡಿದ್ದೇನೆ ಏಕೆಂದರೆ ಇದು ಸ್ವಲ್ಪ ದಪ್ಪ ಇದೆ ಸ್ವಲ್ಪ ತೆಳು ಜಾಸ್ತಿ ತೆಳು ಅಲ್ಲ ಸ್ವಲ್ಪ ತೆಳು ಆಗಬೇಕು ದಪ್ಪ ಆದರೆ ಕುದಿಸುವಾಗ ಇನ್ನೂ ಸಹ ದಪ್ಪ ಆಗ್ತದೆ ಈಗ ಇದನ್ನು ಕುದಿಲಿಕ್ಕೆ ಇಟ್ಟಿದ್ದೇನೆ ನಾನು ಇದಕ್ಕೆ ಮೀನು ಹಾಕುವ ಒಂದು ಕ್ಲಿಪ್ ಮಿಸ್ ಆಗಿದೆ ಹಾಗಾಗಿ ಇದಕ್ಕೆ ಮೀನೊಂದು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್ ಮೀನು ಹಾಕಿ ಬೇಯಿಸ್ಕೊಂಡಿದ್ದೇನೆ ಈಗ ಈ ಒಂದು ಮೀನು ಸಾರು ರೆಡಿ ಆಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಈ ಮೀನನ್ನು ಹೇಗೆ ಮಾಡಿದೆ ಅಂತ ಯಾವೆಲ್ಲ ಮಸಾಲೆ ಎಲ್ಲ ಹಾಕಿ ಮಾಡಿದ್ದೀನಿ ಇದು ಬೂತಾಯಿ ಮೀನು ಸಾರು ತುಂಬಾ ಟೇಸ್ಟಿಯಾಗಿರ್ತದೆ ಹಾಗೆ ಆರೋಗ್ಯಕ್ಕೆ ಸಹ ಈ ಬೂತಾಯಿ ತುಂಬಾ ಒಳ್ಳೆಯದಾಗಿ ಕಣ್ಣಿನ ದೃಷ್ಟಿಗೆ ಸಹ ಬೂತಾಯಿ ಮೀನು ತುಂಬಾ ಒಳ್ಳೆಯದಂತ ಹೇಳ್ತಾರೆ ನನ್ನ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ